ಬಡ ಜನತೆಗೆ ನಿವೇಶನ ನೀಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಆಗಸ್ಟ್ 14ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಅಂತ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಸಮಿತಿಯ ಮಂಡ್ಯ ಜಿಲ್ಲಾ ಸಂಚಾಲಕ ಎಂವಿ ಕೃಷ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಹಲ್ಲೆಕೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹಲ್ಲೆಕೆರೆ ಮೊಳೆ ಗ್ರಾಮ ಠಾಣಾ ಜಾಗ 6 ಎಕರೆ ಮತ್ತು ಹಲ್ಲೆಕೆರೆ ಸರ್ವೆ ನಂಬರ್ 153ರ ಹಿರೇಮಡಿ 1 ಎಕರೆ ಜಮೀನಿದೆ. ಈ ಜಮೀನಿನಲ್ಲಿ ಹಲ್ಲೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಿವೇಶನ ರಹಿತ ಮತ್ತು ಬಡ ಜನರಿಗೆ ನಿವೇಶನ ನೀಡುವಂತೆ ಹಲವಾರು ವರ್ಷಗಳಿಂದ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಈ ಜಾಗವನ್ನು 3 ಬಾರಿ ಸರ್ವೆ ಮಾಡಲಾಗಿದೆ, ಆದರೆ ಕೆಲ ಅಧಿಕಾರಿಗಳು ಹಲವರ ಆಮಿಷಕ್ಕೆ ಬಲಿಯಾಗಿ ಬಡವರಿಗೆ ನಿವೇಶನ ನೀಡಲು ಅಡ್ಡಿ ಮಾಡುತ್ತಿದ್ದಾರೆ ಅಂತ ದೂರಿದ್ರು. ತಕ್ಷಣವೇ ಈ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಿ ಬಡವರಿಗೆ ನಿವೇಶನ ನೀಡಬೇಕು, ಹಾಗಾಗಿ ಸರ್ಕಾರದ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮತ್ತು ಕಪ್ಪು ಬಾವುಟ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಗ್ರಾಮ ಠಾಣ ಜಾಗ ಸುಮಾರು 6 ಎಕರೆ ಇದೆ ಅಂತೇಳಿ ನಮ್ಮ ಹೋರಾಟ, ಆ ಒಂದು ಗ್ರಾಮ ಠಾಣ ಜಾಗದಲ್ಲಿ ಆ ಭಾಗದ ಎಲ್ಲ ಜಾತಿಯ ಬಡವರಿಗೆ ನಿವೇಶನವನ್ನು ಕೊಡಬೇಕು ಅಂತೇಳಿ ಹಲವು ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬಂದ ಕಾರಣದಿಂದ ಅದನ್ನು ಸರ್ವೆ ಮಾಡಿ ನಕ್ಷೆ ತಯಾರು ಮಾಡಿ ಬಡವರಿಗೆ ನಿವೇಶನ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಪತ್ರವನ್ನು ತಾಲೂಕು ಪಂಚಾಯತ್ ಮತ್ತು ತಹಸೀಲ್ದಾರ್ ಅವರಿಗೆ ಕಳಿಸಿದರು. ಅದಾದ ನಂತರ ಹಲವಾರು ಬಾರಿ ಸುಮಾರು 3 ಬಾರಿ ಸರ್ವೆ ಅವರು ಮತ್ತು ಕೆರಗೋಡು ಪೊಲೀಸ್ನವರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲರೂ ಹೋಗಿ 3 ಬಾರಿ ಸರ್ವೆ ಮಾಡಿ ರಿಸರ್ವೆ ನಿಲ್ಲಿಸ್ಕೊಂಡು ಅಳತೆ ಮಾಡಿದ್ರು. ಆದರೆ ಇವತ್ತು ಅಧಿಕಾರಿಗಳು ಹೆಂಗಿದ್ದಾರೆ ಅಂತೇಳಿದರೆ ಯಾವ ಆಮಿಷಕ್ಕೆ ಒಳಗಾಗಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. 6 ಎಕರೆ ಇದೆ ಅಂತೇಳಿ ಸರ್ವೆ ಮಾಡಿ ವರದಿ ಕೊಟ್ಟಿದ್ದಾರೆ, ಕಿರೇಮಡಿ ಜಾಗ 1 ಎಕರೆ ಇದೆ ಅಂತೇಳಿ ವರದಿ ಕೊಟ್ಟಿದ್ದಾರೆ, ನಿವೇಶನ ಕೊಡಿ ಅಂತ ಎಲ್ಲ ಹೋರಾಟ ಮಾಡಿದ್ದೀವಿ, ಆದರೂ ಕೂಡ ಅಧಿಕಾರಿಗಳು ಯಾವ ಆಮಿಷಕ್ಕೆ ಬಲಿಯಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಥರದ ಹೋರಾಟಗಳನ್ನ ಮಾಡಿದ್ದೀವಿ ಈ ವಿಚಾರದಲ್ಲಿ. ಹಾಗಾಗಿ ಇವತ್ತು ಕೊನೆಯದಾಗಿ ನಾವು ಆ ಒಂದು ನಿವೇಶನದಲ್ಲಿ ಬಡವರಿಗೆ ನಿವೇಶನ ಕೊಡಬೇಕು ಅಂತೇಳಿ ಇವತ್ತು ಸರ್ಕಾರದ ಗಮನ ಸೆಳೀಲಿಕ್ಕೆ 14ನೇ ತಾರೀಕು ಅಹೋರಾತ್ರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನ ಯಾವ ಪುರುಷಾರ್ಥಕ್ಕೆ ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀರಿ, ಬಡವರು ನಿವೇಶನ ಇಲ್ಲದೇ ಸೂರು ಇಲ್ಲದೇ ಸಂಕಟ ಪಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಪುರುಷಾರ್ಥಕ್ಕೆ ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀರಿ, ನಿಮಗೆ ಯಾವ ನೈತಿಕತೆ ಇದೆ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಅಲ್ಲಿಂದ ಜಿಲ್ಲಾ ಮಂತ್ರಿಗಳಿಗೆ ನಾವು ಹೋಗಿ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಈ ಮೂಲಕ ನಾವು ನಿಮಗೆ ತಿಳಿಸ್ಬೇಕು ಅಂತೇಳಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ತಾಲೂಕು ಸಂಚಾಲಕ ಮಾಚಹಳ್ಳಿ ಕೃಷ್ಣಪ್ಪ, ಚಿಕ್ಕಬಳ್ಳಿ ಶಂಕರ್ ಉಪಸ್ಥಿತರಿದ್ದರು.